ಮತ್ತು ಕ್ರಿಯೆಗಳ ಸಂಕೇತ ಶರಣರ ಸಿದ್ಧಾಂತ ಬರಿ ಜ್ಞಾನಕ್ಕೆ ನಿಲ್ಲೋದಿಲ್ಲ ಬರಿ ಕ್ರಿಯೆಗೆ ನಿಲ್ಲೋದಿಲ್ಲ ಕ್ರಿಯೆ ಜ್ಞಾನಗಳ ಸಮನ್ವಯವನ್ನೇ ಶರಣ ಸಿದ್ಧಾಂತ ನಮಗೆ ಹೇಳಿಕೊಡುತ್ತದೆ ಅಂತಹ ಸಿದ್ಧಾಂತವೇ ಅದು ವಚನ ಸಿದ್ಧಾಂತ ಅದು ಅನುಭವದ ಸಿದ್ಧಾಂತ ಅದು ಅನುಭಾವದ ಸಿದ್ಧಾಂತ ಅನುಭಾವಿಗಳು 12ನೇ ಶತಮಾನದ ವಚನ ಮಂಟಪದ ಹೆಸರೇ ಅನುಭವ ಮಂಟಪ ತಮಗೆ ಆದದ್ದನ್ನು ಹೇಳಾಕ ಕರೆದಿರತಕ್ಕಂತ ಒಂದು ಮಂಟಪ ಹಡಪದ ಅಪ್ಪನನ್ನ ಹೆಂಡತಿ ಲಿಂಗಮ್ಮ ತಾಯಿ ಹೇಳ್ತಾಳೆ ಅಲ್ಲಮ್ಮ ಪ್ರಭುವನ್ನ ಪ್ರಶ್ನೆ ಮಾಡ್ತಾಳೆ ನಾನು ಹೇಳುವೆ ನೀವು ಕೇಳಿರೋ ಕೇಳ್ರಿ ಅಲ್ಲ ರಿವಾಸುಲಿದಂತೆ ಗಾಳಿ ಬೀಸದ ಜಲದಂತೆ ಮೋಡ ಸರಿದ ಸೂರ್ಯನಂತೆ ಮನ ಇದ್ದಾಗ ಮಾತ್ರ ಘನ ಕಾಣಿಸ್ತದೆ ನಮಗೊಂದು ಕನ್ನಡಿ ಕೊಟ್ಟಾರ ಏನ್ರ ಮನೆ ಮನೆ ಒಂದು ಕನ್ನಡಿ ಇದೆ ನಿಮ್ಮ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಈ ಮನೆಯಿಂದ